ವಾರ್ತೆಗಳ ವಿವರ. ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವುದು ಸಹಜ. ಆದರೆ ಕೆಲವೊಂದು ವಿಷಯಗಳ ಕುರಿತು ಸವಾಲು ಮಾಡಿದಾಗ ಅವುಗಳಿಗೆ ಉತ್ತರಿಸಬೇಕಾದದ್ದು ಸಂಬಂಧಪಟ್ಟ ಅಭ್ಯರ್ಥಿಗಳ ಜವಾಬ್ದಾರಿ ಕೂಡ ಅಷ್ಟೇ. ಏಪ್ರಿಲ್ 2ರಂದು ನಡೆಸಿದ ಬಿಜೆಪಿ ಜಿಲ್ಲಾ ಘಟಕದಿಂದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬ ಅವರ ನಾಮಪತ್ರಕ್ಕೆ ಸಲ್ಲಿಕೆ ಪ್ರಯುಕ್ತ ಇಲ್ಲಿ ಗಣೇಶ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಮಾಡಿರುವ ಆರೋಪಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಪ್ರತ್ಯಾರೋಪ ನೀಡಿ ಖೂಬ ಹೇಳಿರುವ ಯೋಜನೆಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದರು. ಈ ಹಿಂದೆ ಯುಪಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ರೈತರ ಬೆಳೆಗೆ ವಿಮಾ ಯೋಜನೆಯು ಸರ್ಕಾರ ಸ್ವಾಯತ್ತದಲ್ಲಿರುವ ಸಂಸ್ಥೆಗಳಿಗೆ ಮಾತ್ರ ನೀಡಲಾಗುತ್ತಿತ್ತು. ತದನಂತರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರವು ಈ ಯೋಜನೆಗಳ ಹೆಸರನ್ನು ಬದಲಾಯಿಸಿ ತಮ್ಮ ಪ್ರಚಾರಕ್ಕೋಸ್ಕರ ಕೆಲವೊಂದು ಮಾರ್ಗಸೂಚಿ ಬದಲಾಯಿಸಿ ಖಾಸಗಿ ಕಂಪನಿಯವರಿಗೆ ಬೆಳೆ ವಿಮಾ ಯೋಜನೆ ವಹಿಸಿಕೊಟ್ಟು ಭಾರಿ ಅವ್ಯವಹಾರ ಮಾಡಿದ್ದಾರೆಂದು ಆರೋಪಿಸಿದರು. ಖಾಸಗಿ ಕಂಪನಿಯ ಒಡೆತನಕ್ಕೆ ಸೇರಿದ ಅದಾನಿ ಎಂಬ ವ್ಯಕ್ತಿಗೆ ಲಾಭಕ್ಕೋಸ್ಕರ 2017-18 ಸಾಲಿನ ಬೀದರ್ ಜಿಲ್ಲೆಯ ಮುಂಗಾರು ಬೆಳೆ ವಿಮಾ ಯೋಜನೆ ವಹಿಸಿಕೊಟ್ಟು 4-5 ತಿಂಗಳಲ್ಲಿ ಯಾವುದು ಬಂಡವಾಳ ಹಾಕದೆ ಸುಮಾರು 180 ಕೋಟಿ ರೂಪಾಯಿಗಳು ದೋಚಿಕೊಂಡು ಹೋಗಿರುವುದು ಜಿಲ್ಲೆಯ ಇತಿಹಾಸದಲ್ಲಿ ಇದು ಮೊದಲನೇದಾಗಿದೆ ಎಂದರು. ತಾನು ಹೇಳಿರುವ ಪ್ರತಿಯೊಂದು ವಿಷಯ ಕೂಡ ದಾಖಲೆಗಳೊಂದಿಗೆ ಹೇಳುತ್ತಿದ್ದೇನೆ. ಇಲ್ಲಿ ಯಾವುದೇ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡುವ ಕೆಲಸ ನನ್ನದಲ್ಲ. ಒಂದು ವೇಳೆ ತಮಗೆ ಸಾಕ್ಷಿ ಬೇಕಾದರೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಪರಿಶೀಲನೆ ಮಾಡಿ ಎಂದು ವಿಶ್ವಕಂದ್ರೆ ಪತ್ರಕರ್ತರಿಗೆ ತಿಳಿಸಿದರು. ಬೆಳೆ ವಿಮಾ ಯೋಜನೆಯಲ್ಲಿ ಬೀದರ್ ಜಿಲ್ಲೆಯ ರೈತರಿಂದ ಹಣ ಲೂಟಿ ಮಾಡಿ ತನಗೆ ಬೇಕಾದ ವ್ಯಕ್ತಿಗೆ ಲಾಭ ಮಾಡಿಕೊಡುವಂಥ ಕೆಲಸ ಖೂಬ ಮಾಡಿದ್ದಾರೆಂದು ಈಶ್ವರ್ ಖಂಡ್ರೆ ಗಂಭೀರವಾದ ಆರೋಪ ಮಾಡಿದರು. ಸಹ ಪ್ರಚಾರದ ಸಭೆ ಸಮಾರಂಭಗಳಲ್ಲಿ ಒಂದು ಜಕಾರು ಇರ್ತದೆ ಬಿಜೆಪಿ ನಾಯಕರು ಹಾಗೂ ಅಭ್ಯರ್ಥಿ ಮುಖ ಪ್ರೇಕ್ಷಕರಾಗಿದ್ದು ಕಂಡರೆ ಇಲ್ಲಿ ಏನಾದರೂ ಗೋಲ್ಮಾಲ್ ಆಗಿರುವುದರಿಂದಲೇ ಬಾಯಿ ಬಿಚ್ಚುತ್ತಿಲ್ಲ ಎನ್ನುವ ಮಾತುಗಳು ಚರ್ಚೆಯಲ್ಲಿವೆ. ಭಗವಂತ ಖೂಬ ಅವರು ತಾವು ಮಾಡಿದಂತ ಕೆಲಸ ಕಾರ್ಯಗಳ ದೊಡ್ಡ ಪಟ್ಟಿಯನ್ನೇ ಓದಿದ್ದಾರೆ, ಮಾಡಿದ್ದಾರೆ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಬೀದರ್ ಜಿಲ್ಲೆಗೆ ತಂದಿರುವಂತಹ ಮೊದಲನೇ ಸಂಸತ್ ಸದಸ್ಯ ಭಗವಂತ ಖೂಬ ಅಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ ಸವಾಲು ಆಗ್ತೇನೆ. ಭಗವಂತ ಖೂಬ ಅವರು ಏನು ದೊಡ್ಡ ಪಟ್ಟಿಯನ್ನು ಇವತ್ತು ಓದಿದ್ದಾರೆ, ಏನು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಸುಳ್ಳು ಅನ್ನೋದನ್ನು ಸಾಬೀತು ಮಾಡಿ ನೋಡೋಣ. ನಿಮ್ಮಂತೆ ಸುಳ್ಳು ಭರವಸೆಯನ್ನು ಕೊಡುವಂತವ್ರು ನಾವಲ್ಲ. ಈಶ್ವರ್ ಖಂಡ್ರೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 46,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು 37 ಸೀಟ್ ಗೆದ್ರಿ. पिछला 5 साल के अंदर मैंने अगर अगर गिनती करने लगा शायद तुम्हारा उम्र भी कम पड़ेगी. निर्मा कुटुंब 60 ವರ್ಷದಿಂದ ಈ ಜಿಲ್ಲೆಯ ರಾಜಕಾರಣವನ್ನು ಹತ್ತಿಕೊಂಡಿತ್ತು. ಕೇವಲ ನೀವು ಭಾರತಕ್ಕೆ ಸೀಮಿತ ಆಗಿರಲಿಲ್ಲ, ನಿಮ್ಮ ಕುಟುಂಬ ಹೇಳಿದ ಹಾಗೆ ಶಾಸಕರನ್ನ ಆಯ್ಕೆ ಆಗ್ತಿದ್ರು, ಸಂಸದನನ್ನ ನೀವು ಆಯ್ಕೆ ಮಾಡ್ತಿದ್ರಿ, ರಾಜ್ಯದಲ್ಲಿ ನಿಮ್ಮ ಸರ್ಕಾರಗಳಿತ್ತು, ಕೇಂದ್ರದಲ್ಲಿ ನಿಮ್ಮ ಸರ್ಕಾರಗಳಿತ್ತು. ನಿಮ್ಮ 60 ವರ್ಷದಲ್ಲಿ ಒಂದೇ ಒಂದು ಜಿಲ್ಲೆಗೆ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ತರಲಿಕ್ಕೆ ನಿಮ್ಮ ಯೋಗ್ಯತೆ ಇರಲಿಲ್ಲ. ನಾನು ಕೇವಲ 5 ವರ್ಷದಲ್ಲಿ ಯಡಿಯೂರಪ್ಪರ ಒಂದು ಮಾರ್ಗದರ್ಶನದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಿಂದ ನನ್ನ ಲೋಕಸಭೆಯಲ್ಲಿ ಸುಮಾರು 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರು ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೆ. ಸುಮಾರು 10,000 ಕೋಟಿಯ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿಮ್ಮ ಭಾಲ್ಕಿ ನಗರದಲ್ಲಿನೇ ಗಡ್ಕರಿ ಅವರು ಬಂದು ಶಿಲಾನ್ಯಾಸ ಮಾಡಿದ್ದನ್ನು ನೀವು ಮರ್ತಿದ್ದೀರಾ? ಬಾಕಿ ಇಟ್ಟು ಹುಣಸೂರ್ ಬಾರ್ಡರ್, ಸಿಆರ್ಎಫ್ ನಲ್ಲಿ ಭಾತಂಬ್ರ ಹಾಯ,
ನೀವು ಬೆಳಿಗ್ಗೆ 6 ಗಂಟೆ ಫೋನ್ ಮಾಡಿ ಕುಮಾರ್ ಅವರೇ ಅದು ಒಂದು ರೋಡ್ ಸಿಆರ್ಎಫ್ ನಲ್ಲಿ ಮಂಜೂರು ಮಾಡಿಕೊಡಿ ಅನ್ನೋದನ್ನ ನೀವು ಮರ್ತಾಗಿದ್ದೀರಾ? 40 ಕೋಟಿ ಸಿಆರ್ಎಫ್ ನ ರಸ್ತೆಯನ್ನ ಪೂರ್ಣಗೊಳ್ತಾ ಬಂದಿದೆ. ನೀವು ಎಂದಾದ್ರೂ ಕಲ್ಪನೆ ಮಾಡಿದ್ರ ಅಭಿವೃದ್ಧಿ ಏನಂತ? ಇವತ್ತು ಬೀದರ್ ನಿಂದ ಭಾಗಿ ಹಲ್ಬರ್ಗದವರೆಗೆ ಸ್ವಾಮಿ ಸೀಸೆ ರಸ್ತೆ ಅಂದಿದ್ರೆ ನಿಮ್ಮ ಎಂದಾದ್ರೂ ನಿಮ್ಮ ಯೋಚನೆ ಇತ್ತ? ದಿನನಿತ್ಯ ಎದ್ದು ನೀವು ಭಾಗಿ ಹೋಗಬೇಕಾದ್ರೆ ನಿಮ್ಮ ಸಂಸದ ಭಗವಂತ ಹೋಮಾ ಮಾಡಿದ ರಾಜಹೆದ್ದಾರಿಗಳಲ್ಲಿ ನೀವು ಅಡ್ಡಾಡ್ತಿದ್ದೀರಿ. ವಿಮಾನಯಾನ ನಾನು ಮಂತ್ರಿಯಾಗಿ 3 ಸಭೆ ಮಾಡಿದ್ದೇನೆ, ಅವರಿಗೂ ಕರೆಸಿದ್ದೆ. 3 ಸಭೆ ಮಾಡಿ ಉಡಾನ್ ಯೋಜನೆಯಲ್ಲಿ ವಿಮಾನಯಾನ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಇನ್ನೇನು ಸೌಕರ್ಯಗಳು ಸಿಗಬೇಕಾಗಿತ್ತು ಅವೆಲ್ಲವೂ ಟರ್ಮಿನಲ್ ಮಾಡಲಿಕ್ಕೆ ಕ್ಯಾಬಿನೆಟ್ ತಂದು ಹಣ ಬಿಡುಗಡೆ ಮಾಡಿಕೊಡುವಂಥದ್ದು, ಟೆಂಪರರಿ ಟರ್ಮಿನಲ್ ಮಾಡುವಂಥದ್ದು, ಸುರಕ್ಷತೆ ಕೊಡುವಂಥದ್ದು, ಫೈರ್ ಸ್ಟೇಷನ್ ಕೊಡುವಂಥದ್ದು, ಏನೇ ಒಂದು ರಾಜ್ಯ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆ ಮಾಡಲಿಕ್ಕೆ ಸಹಭಾಗಿತ್ವದಲ್ಲಿ ಸಹಾಯಧನ ಕೊಡುವಂಥದ್ದಕ್ಕೆ ಪ್ರತಿಯೊಂದಕ್ಕೂ ನಾನು ಕಣ್ಣೆದುರಿಗೆ ಇಟ್ಟುಕೊಂಡು ಅಂಡರ್ಟೇಕಿಂಗ್ ಕೊಡಿಸಿ ಕೇಂದ್ರಕ್ಕೆ ಕಳಿಸಿದೆ. ನಾನು ಕಳಿಸಿ 1.5 ವರ್ಷ ಆಯಿತು. ಮನಸ್ಸು ಇಚ್ಛಾಶಕ್ತಿ ಇದ್ದರೆ ಆ ಒಂದು ಇವತ್ತಿನ ದಿವಸ ಅವರು ಅದನ್ನು ಪ್ರಾರಂಭ ಮಾಡಿಸಬಹುದಾಗಿತ್ತು. ಅದೇ ಖರ್ಗೆ ಅವರು ಮಾಡಿದ್ರು. ಎಲ್ಲಿ ತೆಲಂಗಾಣದಲ್ಲಿ ಅನೇಕ ಕಡೆ ಇವತ್ತಿಗೆ ಒಂದು ಕ್ಲಾಸ್ ಇದ್ರು, ಅದನ್ನು ಜಾರಿಗೆ ತರುವಂತ ಒಂದು ಕೆಲಸ ಆಯ್ತು. ಇಲ್ಲಕ್ಕಾಗಿಲ್ಲ, ಸುಳ್ಳಾಗಲೇ ಕಣ್ಣಿನ ಬಿಡುಗಡೆ ಇದೆಲ್ಲ. ಈಗ ನಾನು ಹೇಳ್ತಾ ಇರೋದೆಲ್ಲ ಸುಳ್ಳೇ ಇದೆ. ಅದಕ್ಕೆ ಏನೇನು ದಾಖಲೆ ಬೇಕು ಆ ದಾಖಲೆಯನ್ನು ಬಿಡುಗಡೆ ಮಾಡ್ತೇನೆ, ಹಾಕ್ಬಿಡಿ. ನಾನೇನು ಹೇಳ್ತಾ ಇದ್ದೀನಿ ಅದೆಲ್ಲ ದಾಖಲೆನೆ ಇದೆ. ಏನ್ ಮಾಡಿದ್ದಾರೆ ಅಂತ ಹೇಳಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2000 ಅಂತ ಹೇಳಿದ್ರೆ ರೈತರಿಗೆ ಮೋಸ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂತ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದು ಫಸಲ್ ಬಿಮಾ ಯೋಜನೆ ಅಂತಿತ್ತು. ಅದು ಅಗ್ರಿಕಲ್ಚರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಸೌಮ್ಯದ ಕಂಪನಿ ಮಾತ್ರ ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈ ದೇಶದಲ್ಲಿ 2016-17 ಬಹಳ ಒಂದು ರೀತಿಯಲ್ಲಿ ಪ್ರಚಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಅಂತ ಹೆಸರು ಕೊಟ್ಟು ನಾವು ರೈತರ ಪ್ರಭಾವ ಬರಲಿ, ಅಲಿಕಲ್ ಮಳೆ ಬರಲಿ, ಅನಿರೀಕ್ಷಿತವಾಗಿ ಇವತ್ತು ಬೆಳೆ ಹಾಳಾಯಿತು ಅಂದ್ರೆ ಪ್ರತಿಯೊಬ್ಬ ರೈತರಿಗೆ ನಾವು ಇವತ್ತು ಅವರಿಗೆ ಸಂಕಷ್ಟದಲ್ಲಿ ಸಹಾಯ ಮಾಡ್ತೀವಿ, ವಿಮಾ ಕೊಡ್ತೀವಿ ಅಂತೇಳಿ ಆ ಯೋಜನೆ ಬಹಳ ಬಿಗ್ ಫ್ಯಾನ್ ಫೇರ್ ಇಂದ ಪ್ರಾರಂಭ ಮಾಡಲಾಯಿತು. ಅದರಲ್ಲಿ ಏನಿತ್ತು ಗುಪ್ತವಾಗಿ ಕುತಂತ್ರ ಏನಿತ್ತು? BJP ಸಂಸದರು ಏನ್ ಮಾಡಿದ್ರು? ಮಾರ್ಗಸೂಚಿಯಲ್ಲ ಬದಲಾವಣೆ ಮಾಡಿ ಖಾಸಗಿ ಕಂಪನಿಗಳು ಆಹ್ವಾನ ಮಾಡಿ ಇವತ್ತೇನು ಸೋಮ್ ಕಂಪನಿ ಅಂತ ಬೀದರ್ ಜಿಲ್ಲೆಯ ಒಂದು ಗುತ್ತಿಗೆ ಸಿಗ್ತದೆ. ಅದರಲ್ಲಿ ಮೊದಲು ಖಾಸಗಿ ಕಂಪನಿಗಳ ಅವಕಾಶ ಇರಲಿಲ್ಲ. 13 ಕಂಪನಿಗಳನ್ನ ಎಂಪ್ಯಾನಲ್ಮೆಂಟ್ ಮಾಡಿದ್ರು. ಆ 13 ಕಂಪನಿಗಳಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ 2017-18 ಸೋಮ್ ಕಂಪನಿ ಅಂತ ಬಂತು. ಅವಾಗ ಏನಾಯ್ತು ಅಂತ ಹೇಳಿದ್ರೆ 1,77,000 ರೈತರು ಬೆಳೆ ವಿಮೆ ಪ್ರೀಮಿಯಂ ಕಟ್ತಾರೆ ಬೀದರ್ ಜಿಲ್ಲೆಯಲ್ಲಿ. ದಾಖಲೆ ಬರ್ಕೊಡ್ರಿ, ಸುಳ್ಳಿದ್ರೆ ರಾಜೀನಾಮೆ ಕೊಡ್ತೇನೆ. 1,77,000 ಫಿಗರ್ ಅಲ್ಲೇ 5% ಹೆಚ್ಚು ಕಡಿಮೆ ಇರಬಹುದು, ಬಾಯಾಗಿ ಹೇಳ್ತಾ ಇದ್ದೇನೆ. 14.60 ಕೋಟಿ ರೂಪಾಯಿ ಪ್ರೀಮಿಯಂ ರೈತರು ಕಟ್ತಾರೆ. ರಾಜ್ಯ ಸರ್ಕಾರದು 85.50 ಕೋಟಿ, ಕೇಂದ್ರ ಸರ್ಕಾರದು 85.93 ಕೋಟಿ ಅರ್ಧ ಅರ್ಧ ಒಟ್ಟಿಗೆ 186 ಕೋಟಿ ರೂಪಾಯಿ. ಈ 186 ಕೋಟಿ ರೂಪಾಯಿ ಮುಂಗಾರು ಮಾಡಕ್ಕೆ, ಇದು ಮುಂಗಾರು ಬೆಳೆ ವಿಮೆ ಯೋಜನೆ. ಈ ಮುಂಗಾರು ಬೆಳೆ ವಿಮೆ ಯೋಜನೆಯಲ್ಲಿ 186 ಕೋಟಿ ರೂಪಾಯಿ ಅದಾನಿ ಅನ್ನುವಂತ ಸೋಮ್ ಕಂಪನಿಗೆ ಹೋಗ್ತದೆ ದುಡ್ಡು. ದುಡ್ಡು ಹೋದ್ಮೇಲೆ ಒಂದು ಸೆಟ್ ಮಾಡೋದು, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಾಡೋದು. ರೈತರದ 2%, ರಾಜ್ಯ ಸರ್ಕಾರದ 11%, ಕೇಂದ್ರ ಸರ್ಕಾರದ 11%, ಅವ್ರ ಪ್ರೀಮಿಯಂ ಟೆಂಡರ್ ಹಾಕಿ ಪ್ರಕಾರ 186 ಕೋಟಿ ರೂಪಾಯಿ 177,000 ರೈತರ ಬದಲಿ ಒಂದ್ ಸೆಟಲ್ಮೆಂಟ್ ಎಷ್ಟು ರೈತರು ಮಾಡ್ತಾನೆ? 2,154 ರೈತರದು ಎಷ್ಟು ಹಣ ಸೆಟಲ್ಮೆಂಟ್ ಮಾಡ್ತಾನೆ? 91,53,000 ಅಂದ್ರೆ 4 ತಿಂಗಳ ಮುಂಗಾರು ಹಂಗಾಮಿನಲ್ಲಿ ಒಬ್ಬ ಅದಾನಿ ಕಂಪನಿಗೆ ಒಂದು ಜಿಲ್ಲೆಯಿಂದ, ಈ ದೇಶದಲ್ಲಿ 700 ಜಿಲ್ಲೆ ಇದೆ, ಒಂದು ಜಿಲ್ಲೆಯಿಂದ ಲಾಭ ಏನಾಯ್ತು? 185 ಕೋಟಿ ಬೀದರ್ನಲ್ಲಿ ಒಂದೇ 6 ತಿಂಗಳಲ್ಲಿ 4 ತಿಂಗಳಲ್ಲಿ ಯಾವುದೂ ಬಂಡವಾಳ ಹಾಕದೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡದೆ 185 ಕೋಟಿ ರೂಪಾಯಿ
ಈ ಜಿಲ್ಲೆ ಇತಿಹಾಸದಲ್ಲಿ ಒಬ್ಬನಿಗೆ ಯಾವತ್ತಾದ್ರೂ ಲಾಭ ಆಗಿದೆಯಾ? ಇವರಿಗೆ ನಾಚಿಕೆ ಆಗ್ಬೇಕಲ್ಲ, ರೈತರ ಪರ ಇದ್ದೀನಿ ಅಂತ ಹೇಳ್ತಾರೆ ಅವರು. ಸಂಸದರು ಏನ್ ಮಾಡಿದ್ರು, ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರು, ಮಾರ್ಗಸೂಚಿಯಲ್ಲಿ ಯಾಕೆ ಬದಲಾವಣೆ ಮಾಡಲಿಲ್ಲ, ಬೇರೆ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಇವರ ಪ್ರಾಫಿಟ್ಗೆ ಇವತ್ತು ಅಲ್ಲಿ ಕ್ಯಾಪ್ ಇದೆ. ಕ್ಯಾಪ್ 25% ಗಿಂತ ಹೆಚ್ಚಿಗೆ ಪ್ರಾಫಿಟ್ ಆಯ್ತು ಅಂದ್ರೆ ರೈತರಿಗೆ ವಾಪಸ್ ಕೊಡಬೇಕು ಅಂತ. ರೈತರ ಹಣ ರೊಟ್ಟಿ ಆಗ್ಲಿಲ್ವಾ? ಜನ ಅರ್ಥ ಮಾಡಿಕೊಳ್ಬೇಕು. ರೈತರ ಪರ ಹೆಂಗೈತಾರೆ, ರೈತರ ಮತ